ಇನ್ನೂ ಮುಗ್ದಿಲ್ಲ. ಬಂದೆ 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 ಬಂದೆ. ಇದು ಆಗಬಾರದು ಅಂತಂದ್ರೆ ಸಮಾಜದ ಕೂಡ ಇಂಥ ಕಾರ್ಯಕ್ರಮಗಳ ಮುಖಾಂತರ ಪೂಜ್ಯರುಗಳಿರ್ತಕ್ಕಂಥ ಆಶೀರ್ವಚನಗಳನ್ನು ನಾವು ಕೇಳಿಕೊಂಡು ಆ ಪ್ರಕಾರ ನಾವು ನಡೆಯುವುದಾದ್ರೆ ನಮ್ಮ ಮಠಮಾನ್ಯಗಳನ್ನ ನಮ್ಮ ಗುಡಿ ಮುಂದಾರಗಳನ್ನ ಗಟ್ಟಿಗೊಳಿಸಿ, ಯಾಕೆಂದ್ರೆ ಅವೇ ನಮ್ಮ ಶ್ರದ್ಧಾ ಕೇಂದ್ರಗಳು, ಅವೇ ನಮಗೆ ಸಂಸ್ಕಾರ ಕೇಂದ್ರಗಳು, ಅಂಥವುಗಳನ್ನು ಗಟ್ಟಿಗೊಳಿಸುವುದರ ಮುಖಾಂತರ ಈ ಸಮಾಜವನ್ನ ಮತ್ತೊಮ್ಮೆ ಅದು ಸ್ವಾಭಿಮಾನದಿಂದ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡುವಂತಹ ಪ್ರಯತ್ನಕ್ಕೆ ನಾವು ನಿಮ್ಮೆಲ್ಲರೂ ಕೂಡ ನಾವು ಪ್ರಯತ್ನ ಮಾಡೋಣ ಅಂತ ಹೇಳಿ ಈ ಸಮಯದ ತ್ರಿಕರಣ ಪೂರ್ವಕವಾದಂತಹ ಕರ್ತವ್ಯಗಳಿಗೆ ನಾವು ಮಹತ್ವ ಕೊಡಬೇಕಾಗುತ್ತೆ. ಅವರು ಈ ಮೂರನ್ನು ಹೊಂದಿದವರಾದದ್ರಿಂದಾಗಿ ನಾವು ಅವರಿಗೆ ಅನಂತ ಅನಂತ ನಮ್ಮ ವೈಯಕ್ತಿಕ ವತಿಯಿಂದ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಇವರು ಹೇಳಿದ್ರು ನಮ್ಮ ಹರಿಶ್ಚಂದ್ರಣ್ಣ ನಮ್ಮ ಸಮಾಜದಲ್ಲಿ ಇನ್ನೊಂದು ಶ್ರೇಷ್ಠವಾದಂತಹ ಸಮಾಜ ಮುಖ್ಯ ಕೆಲಸವನ್ನ ಸಮಾಜಕ್ಕೆ ಬೇಕಾದಂತಹ ಸಾಧನೆಯನ್ನು ಮಾಡುವ ಎಲ್ಲ ವ್ಯಕ್ತಿಗಳು ನೀವೆಲ್ಲರೂ ನಮಗೆ ನಾವೆಲ್ಲ ಇದರಲ್ಲಿ ಯಾವ ರೀತಿ ನಮ್ಮನ್ನು ತೊಡಗಿಸಿಕೊಳ್ಬೇಕು ಅಂತ ಹೇಳಿ ಹೇಳಲಿಕ್ಕೆ ಕಷ್ಟ ಆಗ್ತಾ ಇದೆ. ಈ ಕ್ಷೇತ್ರದಲ್ಲಿ ನಮಗೆ ಒಂದು ಅಷ್ಟಮಂಗಲ ಇಡುವಂತಹ ಒಂದು ಅವಕಾಶವನ್ನು ನಮ್ಮ ಸರ್ವೇಶ್ವರನ್ನ ಮಾಡಿಕೊಟ್ಟರು. ಪ್ರಾರಂಭದಲ್ಲಿ ನಮ್ಮ ಚಿಂತನೆ ಬೇರೆ ಇತ್ತು, ನಂತರ ಪ್ರಶ್ನಾಕಾಲದ ಅಂತಿಮದಲ್ಲಿ ಅದರಲ್ಲಿ ಕಂಡ ಸತ್ಯ ಬೇರೆ ಇತ್ತು. ಅವರು ಎಲ್ಲಿ ತನಕ ಒಂದು ದೈವ ಭಕ್ತಿ ಹೇಳಿದರೆ ಅವರಲ್ಲಿ ಆ ಭಕ್ತಿ ಈ ರೀತಿಯ ಕರ್ತವ್ಯವನ್ನು ಮಾಡಿಸಲಿಕ್ಕೆ ಪ್ರೇರಣಾ ಶಕ್ತಿ, ಆ ದೈವಿಕ ಶಕ್ತಿ, ಹಾಗೆ ಅವರಿಗೆ ಜನ್ಮ ಕೊಟ್ಟ ಮಾತಾಪಿತೃಗಳ ಒಂದು ಸತ್ಕರ್ಮ ಮತ್ತು ಅವರಲ್ಲಿ ಇರುವಂತಹ ಸಂಸ್ಕಾರದ ಪುಣ್ಯತಮವಾದಂತಹ ಗುಣಗಳು ನಾವು ನೀವೆಲ್ಲ ಇಲ್ಲಿ ಸೇರ್ಲಿಕ್ಕೆ ಒಂದು ಕಾರಣ. ಈ ವಾಸ್ತವ ಸಮಾಜದಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ. ಆಸೆನೇನಾದ್ರೂ ನಾವು ಬಿಟ್ಟಿದ್ದೇವೆ ಅಂದ್ರೆ ನಾವು ಪರಮ ಪಾವನರಾಗ್ತೀವಿ. ಆಸೆನೇ ನಮ್ಮನ್ನ ಅದುಗುಣನ್ನಾಗಿ ಮಾಡ್ತೈತೆ, ಬಂಧಿಸ್ತಾ ಇದೆ. ಕರ್ಮ ಜನ್ಮ ಮರಣಕ್ಕೂ ಕಾರಣೀಭೂತವಾದದ್ದು ಆಸೆ. ಆದಾಯ ಮಂಡತಾ ಲೋಕೋ ಕರ್ಮಣ ಬಹುಮಂತಯ ಆಯುಕ್ಷೇನಂ ಖಜಾನಾತಿ ತಸ್ಮೈ ಜಾಗ್ರತ 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 ಅಂತ ಹೇಳುತ್ತೆ. ನಾವು 15 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಅವರಲ್ಲಿ ಯಾವುದೇ ರೀತಿಯ ಒಂದು ಬದಲಾವಣೆ ಇಲ್ಲ. ಅವರಲ್ಲಿ ಏನಂದ್ರೆ ಮುಂದೆ ಸೇವೆ ಮಾಡೋದು, ಸೇವಾ ಮನೋಭಾವನೆ ಇದೆ. ಹಾಗೆ ಅವರಿಗೆ ತುಂಬ ಆಳವಾಗಿ ಹೋಗ್ಬಿಟ್ಟಿದ್ದಾರೆ. ಸೇವೆ ಮಾಡಬೇಕು, ನನಗೆಲ್ಲ ದೇವರು ಕೊಟ್ಟಿದ್ದಾನೆ, ಆದರೆ ಆ ಥರ ಮಾಡೋರು ಬಹಳ ವಿರಳ ಅಂತ ಹೇಳ್ತಾರೆ. ಮನುಷ್ಯನಿಗೆ ಅದಕ್ಕೆ ಯೋಗ ಬೇಕು. ನಾವು ಏನೇ ಒಂದು ಕಾರ್ಯ ಮಾಡಬೇಕು ಅಥವಾ ನಾವು ಏನೇ ದೇವರ ಪ್ರೇರಣೆಯಿಂದ ಮಾತ್ರ ಈ ಸಾಧ್ಯ ಅಂತ ನಾನು ಹೇಳಿ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲರಿಗೂ ಆಗಲ್ಲ. ಇವತ್ತು ದೇವಿ ಪ್ರತಿಷ್ಠಾಪನೆ ಮಾಡಿ, ಒಂದು ದೇವಸ್ಥಾನವನ್ನು ಮಾಡಿ, ಇವತ್ತು ಎಲ್ಲರನ್ನು ಕರೆಸಿ ಪ್ರತಿ ವರ್ಷ ಮತ್ತು ಪ್ರತಿ ಆರು ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡಬೇಕು. ಯಾರಿಂದ ಸಾಧ್ಯ? ಆ ದೇವಿಯ ಕೃಪೆ ಅವ್ರ ಮೇಲಿದೆ. ಆ ಕೃಪೆ ನಮಗೂ ಎಲ್ಲರಿಗೂ ಸಿಗಲಿಲ್ಲ. ನಾನು ಕೂಡ ಪ್ರಾರ್ಥಿಸುತ್ತೇನೆ. ಮನುಷ್ಯತ್ವ ಅಂದ್ರೆ ಏನು? ಎಲ್ಲರಂತೆ ತನ್ನನ್ನು ಕಾಣ್ತಕ್ಕಂಥದ್ದು. ಆತ್ಮ ಸರ್ವಭೂತಾನಿ ಅನ್ನುವ ಭಾವ ಇದ್ದರು ಆ ಭಗವಂತನಲ್ಲಿ ತನ್ನನ್ನು ಸಮರ್ಪಣೆ ಮಾಡಿಕೊಂಡು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಯಲ್ಲಿ ನಡೀತಕ್ಕಂಥ ಯಾರಿಗೆ ಬುದ್ಧಿ ಇದ್ದರೋ ಅವರಿಗೆ ಅಂತಹ ಮನುಷ್ಯತ್ವ ಪ್ರಾಪ್ತಿಯಾಗಿದೆ ಅಂತ ಹೇಳಲಿಕ್ಕೆ ಬರುತ್ತದೆ. ಅಂತಹ ಮನುಷ್ಯತ್ವ ಪ್ರಾಪ್ತಿಯಾಗಬೇಕಾಗಿದ್ರು ಕೂಡ ದೈವ ಅನುಗ್ರಹ ಹೇಳಿ ಭಗವಂತನ ಅನುಗ್ರಹ ಇದ್ದಾಗ ಮಾತ್ರ ಸಾಧ್ಯ ಅಂತ ಹೇಳುತ್ತಾರೆ. ಅದು ಪ್ರಾಪ್ತಿ ಆಗುತ್ತಿದೆ. ನಮಗಿರ್ತಕ್ಕಂಥ ಜೊತೆಗೆ ಮನುಷ್ಯತ್ವ ಇದೆ ಅಂತ ಭಾವಿಸಿಕೊಳ್ಳೋಣ. ಯಾಕಂದ್ರೆ ಮನುಷ್ಯರಾಗಿ ಜನ್ಮ ತಾಳಿದ್ದೇವೆ. ಇಂತಹ ದೇವರ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥನೆ ಮಾಡಿ ಅನುಗ್ರಹವನ್ನು ನೀಡುವಂತ ಹೇಳ್ಕೊಳ್ತಕ್ಕಂಥ ಒಂದು ಸದ್ಬುದ್ಧಿಯನ್ನು ಕೊಟ್ಟಿದ್ದಾರಲ್ಲ, ಮನುಷ್ಯತ್ವ ಇದೆ ಅಂತ ಭಾವಿಸಿಕೊಳ್ಳೋಣ. ಅನುಗ್ರಹವೇ ಮಕ್ಕಳನ್ನ ಕಾಯುವಂಥದ್ದು. ಅದೆಲ್ಲ ಹೇಳಿದ್ರು ಹೋಗುವಾಗ ಏನು ತಗೊಂಡು ಹೋಗ್ಬೇಕಾಗುದಿಲ್ಲ, ತೋರಿಸಿದ್ರು ಕೂಡ ಹೇಳಿದ್ರು ಏನು ತಗೊಂಡು ಹೋಗ್ಬೇಕಾಗುದಿಲ್ಲ, ಎಲ್ಲ ಬಿಟ್ಟು ಹೋಗ್ತಿರಲಿಲ್ಲ. ಸತ್ಯವೇ, ಬರುವಾಗ ಏನು ತರಲಿಲ್ಲ, ಹೋಗುವಾಗ ಏನು ತಗೊಂಡು ಹೋಗ್ಬೇಕಾಗುದಿಲ್ಲ. ದೊಡ್ಡ ಬ್ಯಾಂಕಿಂಗ್ ಬ್ಯಾಲೆನ್ಸ್ ಕೂಡ ತಗೊಂಡು ಹೋಗ್ಬೇಕಾಗುದಿಲ್ಲ, ದೊಡ್ಡ ಕಾರ್ ತಗೊಂಡು ಹೋಗ್ಬೇಕಾಗುದಿಲ್ಲ,
ದೊಡ್ಡ ಮನೆ ಹೊಂದಿಕೊಂಡು ಹೋಗಿದ್ದಾರಿಂದ ಕೆ ಟಿ ಎಂ ಕಾರ್ಡ್ ಅಮೆರಿಕಕ್ಕೆ ಹೋಗ್ಬೇಕು. ಅಮೆರಿಕಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು? ನಮ್ಮ ಹಣವನ್ನ ರೂಪಾಯಿಯನ್ನ ಬರಬೇಕು ಅಂತ ಹೇಳಿದ್ರೆ ಪುಣ್ಯ ರೂಪದಲ್ಲಿ ಅದನ್ನು ಕನ್ವರ್ಟ್ ಮಾಡಬೇಕು. ಪುಣ್ಯ ರೂಪದಲ್ಲಿ ಕನ್ವರ್ಟ್ ಮಾಡಿದಾಗ ಮಾತ್ರ ಅವರು ಸರ್ಕಾರದಲ್ಲಿ ಉಪಯೋಗಿಸಲಿಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಲ್ಲಿ ಇಲ್ಲಿ ಎಲ್ಲ ಸಂಪತ್ತನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಪಾತ್ರೆಯೇ ಸತ್ಯದಲ್ಲಿ ಸತ್ಕಾರದಲ್ಲಿ ಸಂಪತ್ತನ್ನು ನಿಯೋಗ ಮಾಡಿದಾಗ ಮಾತ್ರ ನಾವು ಎಲ್ಲವನ್ನೂ ತೆಗೆದುಕೊಂಡು ಹೋಗಿದ್ದಾಗುತ್ತೇವೆ. ಹಾಗೆಯೇ ನಮ್ಮ ಸಭೆಗಳು ಒಳ್ಳೆ ಕೆಲಸ ಮಾಡುತ್ತಾರೆ. ದೇವಸ್ಥಾನ ನಿರ್ಮಾಣ ಮಾಡಿದ್ರು, ಸಂಸ್ಕಾರ ಕೇಂದ್ರವನ್ನು ಮಾಡುತ್ತಿದ್ದಾರೆ, ಸಾರ್ವಜನಿಕರ ಪೋಷಣೆ ಮಾಡುತ್ತಿದ್ದಾರೆ ಎಂಬ ಒಳ್ಳೆ ಕೆಲಸ ಖಂಡಿತ. ಭಗವಂತ ಅವರು ಏನೇನು ಯೋಜನೆ ಯೋಜನೆಗಳನ್ನು ಅವರೆಲ್ಲ ಕೂಡ ಮಹಿಳೆಯ ತಾನೇ ವಿಶೇಷವಾಗಿ ಭಗವಂತ ಶಕ್ತಿ ಮುಕ್ತಿಯನ್ನು ಕೊಡಲಿ ಅಂತ ಹೇಳಿ ತಮ್ಮೇ ನಮ್ಮ ಆರಾಮ. ಹಾಗೆ ಅನೇಕ ಜನ ಮಾತಾಡಿದ್ರು, ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡ್ತಾರೆ. ನಿಮ್ಮ ಪ್ರೊಫೆಸರ್ ಅದನ್ನ ಮುಂದೆ ನಡೆಸಿಕೊಂಡಿರುವ ಹಾಗೆ ಆ ಎಲ್ಲಮ್ಮ ದೇವಿ ಗಣೇಶನ ಮಂದಿರಿ ಅವ್ರನ್ನ ಅನುಗ್ರಹ ಮಾಡಲಿ ಅಂತೇಳಿ ಅವ್ರ ಆಶೀರ್ವಾದ ಮಾಡ್ತಾ ನಾನು ಅದರಿಂದ ಸರ್ವ ಪ್ರಾಪ್ತಿ.